ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಎಸ್, ಇವತ್ತೊಂದು ಲೇಟೆಸ್ಟ್ ಆಗಿರತಕ್ಕಂಥ ಅಪ್ಡೇಟನ್ನು ತಂದಿದ್ದೀನಿ. ಮಾರ್ಚ್ ಏಪ್ರಿಲ್ 2023 SSLC ಪರೀಕ್ಷೆ ಫಲಿತಾಂಶ ಬಂದಿದೆ. ಅದರ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳನ್ನು ಪಡೀಲಿಕ್ಕೆ ಸುಮಂಡಳಿಯವರು ಏನು ಮಾಡಿದ್ದಾರೆ, ದಿನಾಂಕವನ್ನು ವಿಸ್ತರಣೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಅದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿಕೊಳ್ಳಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು, ದಿನಾಂಕ 15/5/2023 ಸುತ್ತೋಲೆ. ವಿಷಯ, ಜೂನ್ 2023 ಮಾಹೆಯಲ್ಲಿ ನಡೆಯಲಿರತಕ್ಕಂಥ SSLC ಪೂರಕ ಪರೀಕ್ಷೆಗೆ ಅರ್ಹ ವಿದ್ಯಾರ್ಥಿಗಳನ್ನು ನೋಂದಾಯಿಸಲು ಹಾಗೂ ಮಾರ್ಚ್ 2023 ಮುಖ್ಯ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿ ಪಡೆಯಲು ದಿನಾಂಕ ವಿಸ್ತರಣೆ ಕುರಿತು ಅಂತ ಇದೆ. ಸೊ ಫಸ್ಟ್ ಕಾಲಮ್ದಲ್ಲಿರ್ತಕ್ಕಂಥದ್ದು ಏನಿದೆ ಅಂತಂದರೆ, ಯಾರೆಲ್ಲ ಸಪ್ಲಿಮೆಂಟ್ರಿ ಎಕ್ಸಾಮ್ಗೆ ಅಪಿಯರ್ ಆಗ್ತಿರಲ್ಲ ಅವ್ರದ್ದು ಒಂದು ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸ್ಕ್ಯಾನ್ ಪ್ರತಿ ಪಡೆಯಲಿರ್ತಕ್ಕಂಥ ದಿನಾಂಕದ ವಿಸ್ತರಣೆಯ ಮಾಹಿತಿ. ಸೊ ಮೊದಲಿಗೆ 14/5/2023 ಏನು ಮಾಡಿದ್ರು, ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೀಲಿಕ್ಕೆ ನಿಗದಿ ಮಾಡಿದ್ರು. ಬಟ್ ಇವಾಗ ಅದನ್ನು ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ 18/2023. ಸೊ ಅಪ್ಲೈ ಮಾಡಿದ್ದೀರಿ, ಬಟ್ ಅದರದ್ದು ಪೇಮೆಂಟ್ ಮಾಡಲಿಕ್ಕಿರ್ತಕ್ಕಂಥ ಕಡೆಯ ದಿನಾಂಕ, ಸೊ ಮುಂಚೆ 15 ಮೇ ಇತ್ತು, ಸೊ ಇವಾಗ ಅದನ್ನು 19/2023 ಕೂಡ ಎಕ್ಸ್ಟೆಂಡನ್ನು ಮಾಡಿದ್ದಾರೆ. ಸೊ ಅಂತ ನಿರ್ದೇಶಕರು ಪರೀಕ್ಷೆಗಳವರು ಏನು ಮಾಡಿದ್ದಾರೆ, ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿ ಪಡೀಲಿಕ್ಕೆ ಇಚ್ಛೆ ಇತ್ತು, ಡೇಟ್ ಇನ್ನೇನು ಮುಗಿದಿದೆ ಅಂತ ಅಂದ್ಕೊಂಡವರು, ಸೊ ಇನ್ನೂ ಕೂಡ ನಿಮಗೆ ಏನು ಮಾಡಿದ್ದಾರೆ, 18/2023 ಅವಕಾಶವನ್ನು ಕೊಟ್ಟಿದ್ದಾರೆ. ತಾವುಗಳು ಸ್ಕ್ಯಾನ್ ಪ್ರತಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್ ಬಾಯ್.